ಇದನ್ನ ನೀವು ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಅಡಿಕೆ ಗಿಡದೊಳಗ ಯಾವುದೇ ತೊಂದರೆಗಳು ಬರಲ್ಲ. ನೋಡ್ರಿ, ಬೇವಿನ ಹಿಂಡಿ ಬೇರು ಹುಳನ ಮೇಂಟೈನ್ ಮಾಡ್ತೈತಿ, ಬೇವಿನ ಹಿಂಡಿ ಕೊಳೆ ರೋಗನು ಮೇಂಟೈನ್ ಮಾಡ್ತೈತಿ, ಬೇವಿನ ಹಿಂಡಿ ಗೊಬ್ಬರನೂ ಹೌದು. ಬಾಸು, ನಿಮ್ಮ ಮೊದಲು ನಾನು ರೂಟ್ ಡೆವಲಪ್ಮೆಂಟ್ ತೋರಿಸ್ಬಿಟ್ಟೇನಿ, ಬೇರ್ ಬೆಳೆದ್ರೆ ಕ್ರಾಪ್ ನಿಮ್ಗೆ ನಂಬರ್ ಒನ್ ಬರುತ್ತ ಅಂತ. ಅದು ಹೆಲ್ದಿಯಾಗಿ ಗಿಡ ಏನೇನು ರೆಸಿಸ್ಟೆನ್ಸ್ ಪವರ್ ಕೊಡಬೇಕು ಅದೆಲ್ಲ ಇದ್ರೊಳಗೆ ಪಿ ಎಚ್ ವ್ಯಾಲ್ಯೂನು ಮೇಂಟೈನ್ ಮಾಡತ್ತ, ನೀರನ್ನು ಹಿಡಿದಿಟ್ಕೊಳ್ಳಂತ ಕೆಪಾಸಿಟಿನೂ ಐತಿ. ಬಾಫು, ಹೂ ಕಾಳು, ನೀವೇನು ಈಗೆಲ್ಲ ಡ್ರಾಪಿಂಗ್ ಆಗತ್ತೆ ಅಂತ ಹೇಳ್ತಿರಲ್ಲ ಅಡಿಕೆ ಒಳಗೆ, ಸರ್ ಡ್ರಾಪಿಂಗ್ ನಡೆದ್ರೆ ಏನ್ ಮಾಡಬೇಕು ಅಂತ ಗೊತ್ತಾಗುವಂತು, ಅದನ್ನು ಮೇಂಟೈನ್ ಮಾಡತೈತಿ. ಪಾಲಿನೇಷನ್ ಆಗುತ್ತೆ, ಮೇಲ್ ಫಿಮೇಲ್ ಇರುತ್ತೆ, ನಿಮ್ದು ಅಡಿಕೆ ಗರ್ಭ ಧರಿಸುತ್ತೆ, ಅದು ಓಪನ್ ಆಗತ್ತಲ್ಲ, ಅದು ನೀವು ಒಂದು ಓಟಿ ಇಟ್ಕೊಂಡು ಹೋಗಿ ಡೆಲಿವರಿ ಮಾಡ್ಬೇಕೀಗ, ಅದು ಸೀಜರಿನ ಯಾವ್ದು, ಅದು ಸೀಜರಿನ ನೀವು ಮಾಡಾತಿರೋದು, ಆ ಸೀಜರಿನ ನಿಮಗೆ ಪಾತ್ರ ವಹಿಸೋದು ಯಾವ್ದು, ನಾರ್ಮಲ್ ಡೆಲಿವರಿ ಮಾಡೋದು ಯಾವ್ದು, ಬಾಫು. ಶೀಲ್ಡ್ ಏನ್ ಐತಿ, ಅಣಬೆ ರೋಗ, ಕೊಳೆ ರೋಗ, ನಿಮಗೇನು ಬೇರು ಹುಳ, ನಂತರ ಬೇರ್ನೊಳಗೆ ಬರ್ತಕ್ಕಂತ ಏನು ರೋಗಗಳದಾವು ಅವನ್ನೆಲ್ಲವನ್ನು ಯಾರು ಮೇಂಟೈನ್ ಮಾಡುತ್ತೆ, ಶೀಲ್ಡ್ ಮೇಂಟೈನ್ ಮಾಡುತ್ತೆ. 0050 ಏನು ಅಂದ್ರೆ, ಇವತ್ತ ಪೊಟ್ಯಾಶ್ ಇಲ್ಲದೆ ಇರೋದ್ರಿಂದ ಗಿಡ ವೀಕ್ ಆಗತ್ತಾವು, ಪೊಟ್ಯಾಶ್ ಇದ್ರೆ ಗಿಡ ಸದೃಢವಾಗಿರ್ತೈತಿ, ಪೊಟ್ಯಾಶ್ ಇದ್ರೆ ರೋಗ ಕಡಿಮೆ. ಪೊಟ್ಯಾಶ್ ಗಿಡದೊಳಗೆ ಬಂತು ಅಂದ್ರೆ ರೋಗದ ಅಂಶ ಆಟೋಮೆಟಿಕ್ ಕಡಿಮೆ ಆಗುತ್ತೆ, ಪೊಟ್ಯಾಶ್ ಗಿಡಗಳನ್ನ ರಕ್ಷಣೆ ಮಾಡ್ತೈತಿ ಅನ್ನೋದನ್ನ ಒಂದ್ ಸ್ವಲ್ಪ ನೆನಪಿಟ್ಕೊಂಡಿರಿ. ನೀವು ಬೇಕಂದ್ರೆ ಒಂದು ಮೂಲ್ಯಾಗ ಹಾಕಿ ಚೆಕ್ ಮಾಡ್ಕೊಳ್ಳಂತ ವ್ಯವಸ್ಥೆಗೂ ಹೋಗ್ರಿ. ಇನ್ನ ಮೈಕ್ರೋ ನ್ಯೂಟ್ರಿಯಂಟ್ ಯಾಕೆ ಅಂದ್ರೆ ನೀವು ಎನ್ ಪಿ ಕೆ ಮೇಲೆ ಬಹಳ ಬೆಳಕು ಚೆಲ್ಲಾಗುತ್ತೀರಿ, ಇನ್ನುಳಿದ ನ್ಯೂಟ್ರಿಯಂಟ್ಸ್ ಅದಕ್ಕೆ ಸಿಗ್ತಾ ಇಲ್ಲ. ವಿಶ್ವ ಆರೋಗ್ಯ ಸಂಸ್ಥೆ ಹಿಂಗ್ ಹೇಳತಿ, ಜಿಂಕ್ ಇಲ್ಲದೆ ಇರೋ ರೈಸ್ ಅನ್ನ ಊಟ ಮಾಡಿದ್ರೆ ಒಂದ್ ಲೇಡಿ ಹುಟ್ಟೋ ಮಗು ಬುದ್ಧಿಮಾಂದ್ಯ ಹುಡ್ತೈತಿ. ಜಿಂಕಿನ ಅವಶ್ಯಕತೆ ಅಷ್ಟೈತಿ ಬೆಳೆಗಳ ಒಳಗೆ, ಅದನ್ನ ನೀವು ಫಾಲೋ ಮಾಡಕಿದೀರಿ. ಇದು ಬೆಸ್ಟ್ ಚಾರ್ಟ್, ಇದು ಆಲ್ ಎಲ್ಲಾ ಬೆಳೆಗಳಿಗೆ, ಮತ್ತಿದು ಏನಿದು ನಮ್ಮ ಮೇಲೆ ಎಕ್ಸಾಂಪಲ್ ಈಗ ತೋರಿಸಿನಿ. ಇದನ್ನ ದ್ರಾಕ್ಷಿಗಳು ಓಡಿಸಬಹುದು, ಇದನ್ನ ದ್ರಾಕ್ಷಿ, ಇದನ್ನ ದಾಳಂಬ್ರೆ, ಇದನ್ನ ಬಾಳೆ, ಎಲ್ಲಾ ಕ್ರಾಪ್ಗಳಿಗೂ ಇದನ್ನ ನೀವು ದೀರ್ಘಾವಧಿ ಬೆಳೆಗಳಿಗೆ ಇದನ್ನ ಅಳವಡಿಸಬಹುದು. ಎಕ್ಸಾಂಪಲ್ ಈಗ ಏನ್ ಮಾಡಿ,